ಕೇಂದ್ರದ ಎಲ್ಲ ಅಭಿಮಾನಿಗಳು, ಅವ್ರು ಹೇಳಿದ್ರು ನಿಮ್ಮ ಕಟ್ಟಡ ಆಗಬೇಕಾದ ಮುಂಚೆ, ನಿಮ್ಮ ತರಬೇತಿ ಕೇಂದ್ರ ಆಗಬೇಕಾದ ಮುಂಚೆ ನೀವು ಒಂದು ಬಾವಿ ಬಂದು ತೋಡ್ಕೊಳ್ಳಿ. ಆ ಬಾವಿ ತೋಡಿದ್ರೆ ಒಳ್ಳೆ ನೀರು ಸಿಕ್ಕಿದ್ರೆ ಮತ್ತೆ ನಿಮ್ಮ ಕೇಂದ್ರ ಸುಸ್ತವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾನೇ ಆ ಬಾವಿ ತೋರಿಸಿದ್ದೇನೆ ಅಂತ ಹೇಳಿ ಅವರು ಆ ಬಾವಿಯನ್ನು ತೋರಿಸಿದ್ರು. ಅಷ್ಟಮಟ್ಟಿಗೆ ಮುಂದಾಗುತ್ತೆ ಅಂತಕ್ಕಂಥ ವ್ಯಕ್ತಿ ಗುಂಡಿ ಶಂಕರಾಣ ಉಪಾಧ್ಯಾಯರು. ನನಗೊಂದು ಸಣ್ಣ ಕಥೆ ನೆನಪಾಗ್ತದೆ. ಒಬ್ಬ ಮುದುಕ ಒಂದು ತೆಂಗಿನ ಸಸಿಯನ್ನು ನೆಡ್ತಾ ಇದ್ದಂತೆ. ಆಗ ಒಬ್ಬ ಕೇಳ್ತಾನಂತೆ, ನೀವು ಮುದುಕರು ತೆಂಗಿನ ಸಸಿಯನ್ನು ನೆಡ್ತೀರಿ, ಅದಕ್ಕೆ ನೀರು ಹಾಕ್ತಾ ಇದ್ದೀರಿ, ಅದನ್ನು ದೊಡ್ಡದಾಗೋದು ಯಾವ ವರ್ಷಕ್ಕೇನು, ಫಲ ಕೊಡೋದು ಯಾವ ವರ್ಷಕ್ಕೇನು, ಯಾಕೆ ಎಷ್ಟು ಶ್ರಮ ಪಡ್ತೀರಿ ಅಂತ. ಆಗ ಮುದುಕ ಹೇಳ್ತಾನಂತೆ, ನಾನು ಗಿಡ ನೆಡೋದು, ನಾನು ನೀರು ಹಾಕುವಂಥದ್ದು ನನಗೋಸ್ಕರವೇ ಅಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳು ಮತ್ತು ಮುಂದಿನ ಪೀಳಿಗೆಯವರು ಅದರ ಫಲವನ್ನು ಪಡೆಯಲಿ ಅಂತ ಮಹತ್ವಾಕಾಂಕ್ಷೆಯಿಂದ ಒಂದು ಆಲೋಚನೆಯಿಂದ ಆ ಗಿಡವನ್ನು ನೆಡ್ತಾ ಇದ್ದೇನೆ ಅಂತ ನಮ್ಮ ಶಂಕರಾಣ ಉಪಾಧ್ಯಾಯರು ಅಂತರವಾಗ್ತದೆ. ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಊರಿನ ಅಭಿವೃದ್ಧಿಗೆ ಶ್ರಮಿಸಿದವರು, ಸಂಸ್ಕೃತ ಪಾಠಶಾಲೆ ನಡೆಸ್ತಾ ಬಂದವರು, ದೇವಸ್ಥಾನದ ಅಭ್ಯುದಯವನ್ನು ಕಂಡವರು, ದೇವಸ್ಥಾನದ ಅಭ್ಯುದಯಕ್ಕೆ ನಮ್ಮೊಂದಿಗೆ ಸಹಕರಿಸಿದವರು, ಊರಿನ ಹತ್ತು ಹಲವು ಸಮಾಜ ಸೇವಾ ಕಾರ್ಯಗಳಲ್ಲಿ ಅವರು ಕೈ ಜೋಡಿಸಿದರು. ಅವರಿಗೆ ಗೊತ್ತಿಲ್ಲದಂತಹ ಸಂಗತಿಗಳೇ ಇರಲಿಲ್ಲ. ಕಾನೂನಿನಲ್ಲೂ ಅವರೊಂದು ತಜ್ಞರೇ ಅಂತ ಹೇಳ್ಬೋದು. ಕೊನೆಯ ತನಕೂ ಕೂಡ ಅವರು ಕಾನೂನು ಬಗ್ಗೆ ಆಲೋಚಿಸಲಿದ್ದಾರೆ ಅಂತ ಒಂದು ವ್ಯಕ್ತಿ. ತುಂಬ ವಿದ್ವಾಂಸರು, ವೇದ ವಿದ್ವಾಂಸರು, ಇಂತಹ ಒಬ್ಬ ವ್ಯಕ್ತಿಯ ಸ್ಮರಣೆ ಇವತ್ತು ಅವರ ಕುಟುಂಬದವರು, ಅವರ ಮಕ್ಕಳು, ಅವರೆಲ್ಲ ಬಂಧುಗಳು ಮಾಡ್ತಾ ಇದ್ದಾರೆ. ಅವರ ಪುಣ್ಯದಿನ ಇವತ್ತು. ಹಾಗಾಗಿ ಈ ಹೊತ್ತು ಈ ಯಕ್ಷಗಾನದ ಒಂದು ಉತ್ತಮವಾದ ರಸವತ್ತಾದ ಕಾರ್ಯಕ್ರಮದ ಮೂಲಕ ಈ ಕೇಂದ್ರದಲ್ಲಿ ಅವರ ಪುಣ್ಯಸ್ಮರಣೆ ಆಗ್ತಿರುವಂಥದ್ದು ಬಹಳ ಸಂತೋಷವಾಗಿದೆ. ಇಂದು ಬಂದಂತಹ ಅವರ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ, ಎಲ್ಲ ಬಂಧುಗಳಿಗೆ ಮೊತ್ತ ಮೊದಲನೇದಾಗಿ ನಾನು ಈ ಕೇಂದ್ರದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರು ದೊಡ್ಡ ವಿದ್ವಾಂಸರು, ಶಂಕರಾಣ ಉಪಾಧ್ಯಾಯರನ್ನು ಅತಿ ಹತ್ತಿರದ ಕಂಡವರು. ಅವರು ಸ್ವತಃ ಸಂಸ್ಕೃತದ ವಿಭಾಗದ ಮುಖ್ಯಸ್ಥರಾಗಿ ಬಂಡಾಕಸ್ ಕಾಲೇಜಿನ ಸೇವೆಯಿಂದ ವಿಶ್ರಾಂತರಾದವರು, ಅನೇಕ ಪುಸ್ತಕಗಳನ್ನು ಬರೆದವರು, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಚಿಕ್ಕಮಗಳೂರಿನಲ್ಲಿ. ಮಾತ್ರವಲ್ಲ, ಅಸ್ಖಲಿತವಾದ ಭಾಷಣದಿಂದ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡತಕ್ಕಂಥ ಶಕ್ತಿ ಇದ್ದರೆ ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರಿಗೆ. ಶ್ರೀ ಗುಂದೇಶ್ವರ ದೇವಾಲಯದ ಆಡಳಿತ ಮುಕ್ತೇಶ್ವರರಾಗಿ ಅವರು ಮಾಡಿದ ಕೆಲಸ ಚಿರಸ್ಥಾಯಿ. ಎಷ್ಟೋ ವರ್ಷಗಳ ಕಾಲ ನನಗದಿಗೆ ಬಿದ್ದಂತಹ ಜೀವನೋದ್ಧಾರ ಕಾರ್ಯವನ್ನು ಅವರು ತಮ್ಮ ಆಡಳಿತ ಧರ್ಮದರ್ಶಿಯಾಗಿ ತಮ್ಮ ಕೈಗೆ ನಿಂತಿಕೊಂಡು ಬರೇ ದೇವಸ್ಥಾನ ಜೀವನೋದ್ಧಾರ ಮಾತ್ರ ಅಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಕಲ್ಯಾಣ ಮಂಟಪ ಮೊದಲಾದಂತಹ ಎಲ್ಲ ಸಮಗ್ರವಾದಂತಹ ಒಂದು ಅಭಿವೃದ್ಧಿಯನ್ನು ಗುಂದೇಶ್ವರ ದೇವಸ್ಥಾನಕ್ಕೆ ಮಾಡಿ ಈ ಕುಂದಾಪುರದ ಜನರ ಒಂದು ಪ್ರೀತಿಗೆ ಪಾತ್ರರಾದವರು. ಸಾರ್ವಜನಿಕವಾಗಿ ಅವರ ಜನ ಒಂದು ದೊಡ್ಡ ಸಮಾರಂಭದಲ್ಲಿ ಅಭಿನಂದಿಸಿದ್ದಾರೆ. ಕಳೆದ ವರ್ಷ ಯಕ್ಷಗಾನದ ಬಗ್ಗೆ ಕೂಡ ಅವರಿಗೆ ವಿಶೇಷವಾದ ಒಲವಿದೆ, ಅದರ ಬಗ್ಗೆ ಲೇಖನಗಳು ಬರೀತಾರೆ, ಮಾತನಾಡ್ತಾರೆ. ಹಾಗಾಗಿ ನಮ್ಮ ಯಕ್ಷಗಾನ ಕಲಾ ಕೇಂದ್ರಕ್ಕೆ ನಿಕಟವಾದವರು ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರು. ಇವತ್ತು ನಮ್ಮ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರಿಗೆ ನಿಮ್ಮೆಲ್ಲರ ಪರವಾದಂತಹ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಊರಿನ ಎಲ್ಲ ಮಹನೀಯರಿಗೆ, ಮಹಿಳೆಯರಿಗೆ ಮತ್ತು ಯಕ್ಷಗಾನ ಕೇಂದ್ರದ ಅಭಿಮಾನಿಗಳಿಗೆ ನಮ್ಮ ಸ್ವಾಗತ ಕೋರ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ಶಂಕರ ನಾರಾಯಣ ಉಪಾಧ್ಯಾಯರ ಸಂಸ್ಮರಣೆಯನ್ನು ಮಾಡ್ತೇನೆ. ಇದು ಕೃತಜ್ಞತೆಯ ನಿಯೋಜಕವೂ ಕೂಡ, ಯಾಕೆಂದರೆ ಮನುಷ್ಯನ ಬದುಕಿನಲ್ಲಿ ಈ ಕೃತಜ್ಞತೆ ಅನ್ನುವಂಥದ್ದು ದೊಡ್ಡ ಒಂದು ಅಂಶ. ಯಾರಿಗೆ ಕೃತಜ್ಞತೆ ಇಲ್ಲ ಅಂಥವರನ್ನ ಕೃತಜ್ಞನ ಅಂತ ಕರಿತೇನೆ. ಕೃತಜ್ಞ ಅಂದರೆ ಕೃತಂ ಜಾನಾತೀತಿ ಕೃತಜ್ಞ, ಇನ್ನೊಬ್ಬರು ಮಾಡಿದ ಉಪಕಾರ ಅದು ಯಾರ ನೆನಪಿನಲ್ಲಿ ಸಂಸ್ಕೃತವಾಗಿ ಉಳಿತದೆ ಮತ್ತು ಅದನ್ನು ಆಗಾಗ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಕೃತಜ್ಞರು. ಕೃತಜ್ಞ ಅಂತ ಹೇಳ್ತಾರೆ, ಎಷ್ಟೋ ಜನರಿಗೆ ಉಚ್ಚಾರದ ಒಂದು ಪರಿಚಯ ಇದೆಯೋ ಅಂತ ಕೃತಜ್ಞ ಕೃತಜ್ಞ ಭೇದವೇ ಇದೆ. ಕೃತಂ ಅಂತೀತಿ ಕೃತಜ್ಞ ಅಂತಂದರೆ ಯಾರಿಗೆ ಉಪಕಾರ ಸ್ಮರಣೆ ಇಲ್ಲ, ಇನ್ನೊಬ್ಬರು ನಮಗೋಸ್ಕರ ಮಾಡಿರ್ತಕ್ಕಂತಹ ಒಂದು ಕಾರ್ಯ ಅದರ ನೆನಪಿಲ್ಲ ಅಂತವರನ್ನ ಕೃತಜ್ಞರು ಅಂತ ಕರೀತಾರೆ. ಇವತ್ತು ಈ ಕಲಾ ಕೇಂದ್ರ ಈ ಕೃತಜ್ಞತೆಯ ದ್ಯೋತಕವಾಗಿ ಶಂಕರ ಉಪಾಧ್ಯಾಯ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ನಾನು ಮೊದಲೇ ಹೇಳಿದಾಗೆ ಕೃತಜ್ಞತೆ ಅನ್ನುವಂತಹದ್ದು ಮನುಷ್ಯನ ಬದುಕಿನ ಬಹಳ ದೊಡ್ಡ ಬದುಕು. ಭಗವದ್ಗೀತೆಯಲ್ಲಿ ದೈವೀ ಸಂಪತ್ತೆ ಮತ್ತು ಆಸುರಿ ಸಂಪತ್ತೆ ಎರಡು ಉದಾಹರಣೆ ಮಾಡಿದ್ದಾರೆ. ಈ ಕೃತಜ್ಞತೆ ಅನ್ನುವಂತಹದ್ದು ದೈವೀ ಸಂಪತ್ತು, ಈ ಕೃತಜ್ಞತೆ ಅನ್ನುವಂತಹದ್ದು ಆಸುರಿ ಸಂಪತ್ತು ಅಂತಕ್ಕಂಥ ಭಗವದ್ಗೀತೆಯಲ್ಲಿ ಒಂದು ಮಾತು. ದೈವೀ ಸಂಪತ್ ವಿಮೋಕ್ಷಾಯ ಯಾರಲ್ಲಿ ಈ ಕೃತಜ್ಞತೆ ಅನ್ನುವಂತಹ ದೈವೀ ಸಂಪತ್ತು ಅಡಗಿದೆ ಅವರು ಎಲ್ಲರಿಗೂ ಕೂಡ ಪ್ರಿಯರಾಗ್ತಾರೆ ಅನ್ನುವಂತಹ ಮಾತು. ಈ ನಿಟ್ಟಿನಿಂದ ಈ ಯಕ್ಷಗಾನ ಕಲಾ ಕೇಂದ್ರ ಇದರ ಹುಟ್ಟಿಗೆ ಕಾರಣೀಭೂತರಾಗಿರ್ತಕ್ಕಂತಹ ಇದಕ್ಕೆ ಭದ್ರವಾಗಿರ್ತಕ್ಕಂತಹ ಪುನಾದಿಯನ್ನು ಹಾಕಿರ್ತಕ್ಕಂತಹ ಶಂಕರ ಉಪಾಧ್ಯರ ಸಂಸ್ಕರಣೆಯನ್ನು ಮಾಡ್ತೇವೆ. ಈಗಾಗಲೇ ಶ್ರೀಯುತ ಹೆಬ್ಬಾರರು ಹೇಳಿದ ಹಾಗೆ ಈ ಕಟ್ಟಡಕ್ಕೆ ಮೂಲಭೂತವಾಗಿರ್ತಕ್ಕಂತಹ ನೀರಿನ ಸೌಕರ್ಯವನ್ನು ಕಲ್ಪಿಸಿದವರು ಶಂಕರ ಉಪಾಧ್ಯಾಯ. ಅದೇ ರೀತಿಯಾಗಿ ಇಲ್ಲಿಯ ಎಲ್ಲ ಪ್ರಸಾಧನ ಸಾಮಗ್ರಿಗಳನ್ನು ಇಡಲಿಕ್ಕೋಸ್ಕರ ಅತ್ಯಂತ ಸುಭದ್ರವಾಗಿರ್ತಕ್ಕಂತಹ ಎರಡು ಟಮಾಟೋಗಳನ್ನು ಒದಗಿಸಿದ್ದಾರೆ ಅಂತ ಕೂಡ ನಾನು ಹೇಳಿದ್ದೇನೆ. ಹೀಗೆ ಒಂದು ಪರೋಪಕಾರ ಬುದ್ಧಿ ಒಂದು ಸಂಸ್ಥೆಯಿಂದ ಮೇಲಕ್ಕೆ ತರಬೇಕು ಅನ್ನುವಂತಹ ಒಂದು ಮನಸ್ಸು ಶಂಕರ ಉಪಾಧ್ಯಾಯರಲ್ಲಿ ಅಡಕವಾಗಿದೆ. ನನಗೆ ಅವರ ಪರಿಚಯವಾದ ಆದದ್ದು ಶ್ರೀಯುತ ಏಸನ್ ಹೆಬ್ಬಾರರ ಚಾವಣಿಯ. ಆಗಾಗ ಹೆಬ್ಬಾರದಲ್ಲಿ ಬರ್ತಾ ಇದ್ರು, ಏನೋ ಕಾನೂನಿನ ಸಲಹೆಗಳನ್ನು ಅವರಿಂದ ಪಡಿತಾ ಇದ್ರು ಮತ್ತು ತನಗೆ ಗೊತ್ತಿರತಕ್ಕಂಥ ಅನೇಕ ವಿಚಾರಗಳನ್ನು ಅಲ್ಲಿ ಬಿಚ್ಚಿ ಇರ್ತಾ ಇದ್ರು. ನನಗೆ ಹೊಸತ್ತಿದ್ದಾಗ ಅಲ್ಲಿ ಹೋದಾಗ ಅವರು ವೇದ ಪಾಠಶಾಲೆಯ ಬಗ್ಗೆ ಮತ್ತು ಪೌರೋಹಿತ್ಯದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ನಿನ್ನದಿಸ್ತಾ ಇದೆ. ಅದೇ ರೀತಿಯಾಗಿ ಸಾರಿಗ್ರಾಮ ದೇವಸ್ಥಾನದ ಒಂದು ಪುರೋಭಿವೃದ್ಧಿ ಕಾರ್ಯದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೆ. ಹೀಗೆ ಯಾವಾಗಲೂ ಕೂಡ ಸಂಸ್ಥೆಗಳ ಒಂದು ಚಿಂತನೆ, ಸಂಸ್ಥೆಗಳ ಹಿತದ ಒಂದು ಚಿಂತನೆ, ಆಮೇಲೆ ತಾವು ಪ್ರಾರಂಭಿಸಿರ್ತಕ್ಕಂಥ ಅನೇಕ ಕಾರ್ಯಗಳ ಬಗ್ಗೆ ಅವರಿಗೆ ಬಹಳವಾಗಿರ್ತಕ್ಕಂಥ ಒಂದು ಆಸಕ್ತಿ. ಅಂತಹ ಶ್ರೀ ಶಂಕರ ಉಪಾಧ್ಯಾಯರನ್ನು ಈ ಕಲಾಕೇಂದ್ರ ಸಂಸ್ಮರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸಮುಚಿತವಾಗಿದೆ. ಈ ಒಂದು ಕಲಾಕೇಂದ್ರದ ಈ ಒಂದು ಉಪಕ್ರಮ ಏನು, ಇದು ಇತರ ಸಂಸ್ಥೆಗಳಿಗೂ ಕೂಡ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಎಷ್ಟೋ ಸಂಸ್ಥೆಗಳಲ್ಲಿ ಹಣ ಕೊಟ್ಟವರ ದೊಡ್ಡ ಫೋಟೋ ಹಾಕಿರ್ತಾರೆ ಅನ್ನೋದು ಕೂಡ ಅವರು ಯಾರು ಅನ್ನುವಂತಹ ಸಂಸ್ಥೆಗಳಿಗೆ ಗೊತ್ತಿರುವುದಿಲ್ಲ. ಅಂತಹ ಒಂದು ಸ್ಥಿತಿ ಇವತ್ತು ನಮ್ಮ ಸಮಾಜಕ್ಕೆ ಬರುವುದಾಗಿದೆ. ಆದರೆ ಈ ಕಲಾಕೇಂದ್ರ ಅಂಥವರನ್ನು ನೆನಪಿಸಿಬಿಟ್ಟು ಅವರ ಒಂದು ಪುಣ್ಯ ಸಂಸ್ಮರಣೆ ಮಾಡ್ತಾ ಇದ್ದೇನೆ. ಅವರ ಮಕ್ಕಳು ಬಂದಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಅವರು ಕೂಡ ಬಹಳ ಆಸಕ್ತಿಯಿಂದ ಅವರ ಕುಟುಂಬದ ಪ್ರತಿನಿಧಿಯಾಗಿ ಅವರು ಸುಪುತ್ರರು ಬಂದಿದ್ದಾರೆ, ಆಮೇಲೆ ಎಲ್ಲರೂ ಕೂಡ ಬಂದಿದ್ದೀರಿ. ಈ ಒಂದು ಮಾದರಿ ಕಾರ್ಯಕ್ರಮ ಅಂತ ಹೇಳಿದ್ರು. ಮತ್ತೊಮ್ಮೆ ಶ್ರೀ ಶಂಕರ ಉಪಾಧ್ಯಾಯರಿಗೆ ನನ್ನ ಒಂದು ಕೃತಜ್ಞತೆಯನ್ನು ಮಾತ್ರವಲ್ಲ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಒಂದು ನೆಮ್ಮದಿ, ಪರಲೋಕದಲ್ಲಿ ಸಿಗ್ತಕ್ಕಂತಹ ಎಲ್ಲ ನೆಮ್ಮದಿ ಕೂಡ ಸಿಗಲಿ, ಅವರಿಗೆ ಒಂದು ಚಿರವಾಗಿರ್ತಕ್ಕಂತಹ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಆರೈಸಿಬಿಟ್ಟು ನನ್ನ ಮಾತನ್ನು ಮುಚ್ಚಿದ್ದಾರೆ. ಶ್ರೀಯುತ ಎನ್ ಜಿ ಹೆಗಡೆ ಅವರು, ಹಾಗೆ ಚಂಡೆವಾದಕರಾಗಿ ಮುಂದಲ್ತಿ ರಾಮ, ಮಾದನಾಗಿ ವಿದ್ಯಾಧರ ಚಳವಳಿ, ಕೃಷ್ಣನಾಗಿ ಸುಬ್ರಹ್ಮಣ್ಯ ಚಟಾಣಿ, ಸತ್ಯವಾಮನಾಗಿ ದೀಪಕ್ ರಾವ್ ಬೈಲಾವರ, ಭೀಮನಾಗಿ ಕೆ ಜಿ ಶಶಾಂಕ್, ಅರ್ಜುನನಾಗಿ ವಿಜಯ್ ಕುಮಾರ್, ಧರ್ಮರಾಯನಾಗಿ ಅಶೋಕಾಚಾರ್, ದೂತ ಮತ್ತು ಬ್ರಾಹ್ಮಣನಾಗಿ ವೈಕುಂಠ ಹೇರ. ಶ್ರೀಯುತ ದಿವಂಗತ ಗುಂಡುವಿ ಶಂಕರ ನಾರಾಯಣ ಉಪಾಧ್ಯಾಯರ ಸ್ಮರಣೆಯನ್ನು ಮಾಡಿ ಈ ನಮ್ಮ ಊರಿನ ಜನರಿಗೆ ಅವರ ಪರಿಚಯವನ್ನು, ಅವರ ಇತಿಹಾಸವನ್ನು ತಿಳಿಸಿದ ಎಲ್ಲರಿಗೂ ವಂದಿಸುತ್ತಾ, ಈ ಸಂದರ್ಭದಲ್ಲಿ ಶ್ರೀಯುತ ನರಸಿಂಹಮೂರ್ತಿಯವರು ಆಗಮಿಸಿ ಜ್ಯೋತಿ ಬೆಳಗಿಸಿ ಸಂಸ್ಮರಣೆ ಮಾಡಿದ್ದಕ್ಕಾಗಿ ನಮ್ಮ ಕಲಾಕೇಂದ್ರದ ಪರವಾಗಿ ಈ
ಸ್ಮರಣಿಕೆಯನ್ನು ನೀಡಬೇಕಂತ ಪ್ರತ್ಯಕ್ಷದಲ್ಲಿ ನಾನು ಇವತ್ತಿನ ಈ ಮಾದರವಲೆ ಇದರ ಪ್ರಾಯೋಜಕತ್ವವನ್ನು ಶ್ರೀಯುತ ಗುಂಡ್ಮಿ ಶಂಕರನಾರಾಯಣ ಉಪಾಧ್ಯಾಯ ಕುಟುಂಬದವರೆಲ್ಲ ವಹಿಸಿಕೊಂಡಿದ್ದಾರೆ. ಅವರ ಹಿರಿಯ ಮಗನಾದ ಶ್ರೀಯುತ ರವೀಂದ್ರ ಉಪಾಧ್ಯಾಯ ಅವರು ಹೇಳಿದ್ದಾರೆ. ಅವರಿಗೂ ಕೂಡ ಈ ಪ್ರಾಯೋಜಕತ್ವವನ್ನು ವಹಿಸಿದ್ದಕ್ಕಾಗಿ ನಮ್ಮ ಕಲಾಕೇಂದ್ರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಈ ಸ್ಮರಣಿಕೆಯನ್ನು ನೀಡಬೇಕಂತ ನಮ್ಮ ಕಲಾಕೇಂದ್ರದ ಅಧ್ಯಕ್ಷರಲ್ಲಿ ನಿಲ್ಲಿಸುತ್ತಾರೆ. ಧನ್ಯವಾದ. ಎಲ್ಲ ಯಕ್ಷಗಾನ ಪ್ರೇಮಿಗಳಿಗೂ, ಕಲಾಕೇಂದ್ರದ ಅಭಿಮಾನ ಬಳಗದವರಿಗೂ ಹಾಗೂ ಪತ್ರಕರ್ತರಿಗೂ, ಅಲ್ಲದೆ ಇವತ್ತಿನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥ ದಿವಂಗತ ಶಂಕರನಾರಾಯಣ ಉಪಾಧ್ಯಾಯ ಕುಟುಂಬದವರಿಗೂ ನಮ್ಮ ಕಲಾಕೇಂದ್ರದ ಪರವಾಗಿ ತುಂಬುರದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆ. ಕರೆಸುವುದಕ್ಕೆ ಕಾರಣ ಏನಂತ ಕೇಳಿದ್ರೆ
ನಮ್ಮ ಧ್ವನಿ ಬಂದವರಾಗಲಿ, ಹಾಜರಾಗಿದ್ದವನ್ನೆಲ್ಲ ನಾವು ಮಾಡಿ ಅವರನ್ನು ಸತ್ಕರಿಸಿದೆವು. ಬಂದಂತಹ ಕಾಲದಲ್ಲಿ ನಾವು ಹೇಳಬೇಕಾದರೆ ಬೇರೆ ಯಾರೋ ಬಂದಿದ್ದರೆ ನಾವು ಬೇರೆ ಒಂದು ವಿಷಯವನ್ನು ನಾವು ಕೇಳ್ತೇವೆ. ದೇವರಿಂದ ನಾಲ್ಕು ಬಂದರು ಅಂತಾದ್ರೆ ನಮ್ಮಲ್ಲಿ ಕಾದವರು ಅಲ್ಲಿ ಹೇಗಿದ್ದಾರೆ ಎಂಬುದಾಗಿ ನಾವು ಕೇಳಿದಂತಹ ನಮ್ಮ ಪ್ರಶ್ನೆಗೆ ಮಹರ್ಷಿಯಾಗಿರುವಂತಹ ನಾಲ್ಕು ನಿನ್ನ ತಂದೆಗೆ ಸದ್ಗತಿ ಸಿಗಲಿಲ್ಲ, ಸದ್ಗತಿಗೋಸ್ಕರವಾಗಿ ನಾವು ಎಲ್ಲ ಕಾರ್ಯಗಳನ್ನು ಮಾಡಿದವು ಎಂಬಂದಿಗೆ ಸದ್ಗತಿ ಸಿಕ್ಕಿದ್ರು ಎಂಬುದಾಗಿ ನಾವು ತಿಳಿದವು. ಆದರೂ ಸದ್ಗತಿ ಕೊರೆಯಲಿಲ್ಲ ಅಂತಾದ್ರೆ ಸ್ವರ್ಗ ಸಿಗಲಿಲ್ಲ ಅಂತ, ಸ್ವರ್ಗದಲ್ಲಿ ನಮ್ಮ ತಂದೆ ಇಲ್ಲ ಎಂಬುದಾಗಿ ನಾವು ತಿಳಿದಾಗ ಆದ್ಮೇಲೆ ಚಿಂತೆಗೊಳಗಾದೆ ನಾನು. ಚಿಂತೆಗೊಳಗಾದ ಮೇಲೆ ಸಿಗಲಿಲ್ಲ ಎಂಬುದಾಗಿ ಹೇಳಿದವರಲ್ಲೇ ನಾನು ಕೇಳಿದೆ. ಸಿಗಬೇಕು ಅಂತಾದ ನಾವೇನ್ ಮಾಡ್ಬೇಕು? ಅದಕ್ಕೇನೆ ಅದಕ್ಕೆ ಹೇಳಿದ್ರು ದೇವ, ರಾಜಸ್ವೀಯವನ್ನು ಮಾಡು. ಬಡಭಾರತ ಒಂದು ಮನೆಯನ್ನು ನನ್ನ ಮೇಲೆ ಇಟ್ಟು ಹೋದ, ಆದರೆ ಮನಸ್ಸಿಲ್ಲ ಅಂದುಕೊಂಡೆ, ಆದಿತ್ತು ಮಾಡಬಹುದು, ಒಪ್ಪಿಗೆಯನ್ನು ಅವರಿಗೆ ಕೊಟ್ಟೆ. ಕೊಟ್ಟ ಮೇಲೆ ನಾನು ಯೋಚನೆ ಮಾಡುವಂಥದ್ದು ಹೇಗೆ ಈ ಯಾಗ ನನ್ನಲ್ಲಿ ಮಾಡಿ ಬಾದಿದ್ದೆ ಎನ್ನುವಂತ ಚಿಂತೆಯಲ್ಲಿ ನಾನು ಇರುವಾಗ ನನಗೆ ನನ್ನ ಮನಸ್ಸಿಗೆ ಬಂದದ್ದು ದೇವನಾಗಿದ್ದಾನೆ, ನನ್ನೆಲ್ಲರನ್ನು ನೀವು ನಡೆಸಿದವ ಅಂತಾದ್ಮೇಲೆ ಈ ವಿಚಾರವನ್ನು ನನ್ನಲ್ಲಿ ಮಂಡಿಸುತ್ತೇನೆ. ಏನು ಮಾಡುವುದು ದೇವೇ? ಉಪಕಾರ ಮಾಡದೇ ಇದ್ರು ಉಪದ್ರ ಕೊಡದಿದ್ದಾಗ ನೋಡ್ಕೊಳ್ಳೋದು ಅಲ್ಲಿಗೆ ಸಮಸ್ಯೆ ಗೊತ್ತಿಲ್ಲ. ವೀರ ಮಾಗದ ಶಿಶುಪಾಲ್
ಮತ್ತೆ ಅವನ ಅನುಯಾಯಿಗಳು ಇವರೆಲ್ಲ ವಿರೋಧಿಸುತ್ತಾರೆ. ಅವರಲ್ಲಿ ಮಗದನ್ನು ನಾವು ಗೆಲ್ಲಬೇಕು ಅಂತ ಆದ್ರೆ ಏನು ಮಾಡುವುದು?
ಹೇಳ್ತಾನೆ, ಅಣ್ಣನ ಪದಕ್ಕೆ ಯಾವ ಕೃತಿಮಾನ ಕಟ್ಟಿಕೊಂಡು ಬಂದಿದ್ದೇನೆ, ಈಗ ಅಣ್ಣ ಮಾಡೋದು ಏನನ್ನು, ರಾಜಕೀಯಾತ್ಮಕ ಶೀಲ ಮಾತಾಡಿದ್ರು. ಹಾಗಾಗಿ ಅಂತಹ ಮಕಕ್ಕೆ ಎದುರಾಳಿ ಯಾರೇ ಬಂದರೂ ಕೂಡ ಜನರಂಗದಲ್ಲಿ ಬಿಟ್ಟು ಬಿಡುವ ಪ್ರಸಂಗವೇ ಇಲ್ಲ.
ತಮ್ಮನನ್ನ ಕೊಂದ ಮೇಲೆ ಕರೆದ ಕೃತ್ಯ ಅನುರುಚಿತ. ಕೊಂದ ಮೇಲೆ
Oh!
ಭವತೇ.